ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಎನ್ ಜೆ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರೈನ್ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನು ಹೇಳುವಂಥದ್ದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಒಟ್ಟಿಗೆ ಒಬ್ಬ ರೈತರಿದ್ದಾರೆ ಇವರ ಹೆಸರು ಬಸವರಾಜ್ ಅಂತ ಈ ರೈತನದ್ದು ಏನಪ್ಪ ವಿಶೇಷ ಅಂತಂದರೆ ನಮಗೆ ಗೊತ್ತಿರಲಿ ಈ ದಾವಣಗೆರೆ ಜಿಲ್ಲೆ ಅಂತ ತಕ್ಷಣವೇ ಎಲ್ಲ ಅಡಿಕೆ ನಾಡು ಅವರು ಸಹ ಅಡಿಕೆ ಕೃಷಿಕರು ಅಡಿಕೆ ಆದಮೇಲೆ ಗೊತ್ತಿದೆ ಒಂದು ಎರಡು ಮೂರು ನಾಲ್ಕು ಬೋರ್ಗಳಿಗೆ ಕೊಡಿಸಿ ಬೋರ್ ನೀರು ಖಾಲಿ ಆದಮೇಲೆ ಟ್ಯಾಂಕರ್ ನೀರು ಟ್ಯಾಂಕರ್ ನೀರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಇವೆಲ್ಲ ವಿಫಲ ಆದಮೇಲೆ ಕೊನೆಗೆ ನಾವು ಮಾಡುವಂಥ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನ ನೋಡ್ತಾ ಬಂದರು ಸಾಕಷ್ಟು ವೀಡಿಯೋಗಳು ನೋಡಿದ್ರು ನೋಡಿ ಆದಮೇಲೆ ಅವ್ರಿಗೆ ಅನ್ನಿಸ್ತು ಇದು ನಿಜವಾದ ದಾರಿ ಅಂತ ಅವ್ರಿಗೆ ಅರ್ಥ ಆದಮೇಲೆ ಸ್ವಂತ ಬುದ್ಧಿ ಖರ್ಚು ಮಾಡಿದ್ರು ನಮ್ಮ ಯೂಟ್ಯೂಬಲ್ಲಿರೋಂಥ ವೀಡಿಯೋಗಳು ನೋಡಿಕೊಂಡು ಅವರು ನಾನು ಹೇಳಿದ ಪ್ರಕಾರ ಒಂದು ಕೃಷಿ ಹೊಂಡ ಮಾಡಿಕೊಂಡು ಬೋರಿಗೆ ರೀಚಾರ್ಜ್ ಮಾಡಿಕೊಂಡು ಇವತ್ತು 3 ವರ್ಷ ಆಯಿತು ಅವ್ರಿಗೆ ಇವತ್ತು ಬೋರಲ್ಲಿ ಸಮೃದ್ಧಿ ನೀರು ಬರ್ತದೆ ಇವತ್ತು 500 ಅಡಿ ಇರುವಂಥ ಬೋರ್ಗಳಲ್ಲಿ ಕೇವಲ 100 ಅಡಿಗೆ ನೀರು ಬರ್ತದೆ ಅಂತಂದಮೇಲೆ ಯಾಕೆ ನಮ್ಮ ರೈತರು ಇನ್ನೂ ನಾವು ಚಾನಲ್ ನೀರು ಬರಬೇಕು ಮತ್ತೊಂದು ಹಾಕಬೇಕು ಇದೆಲ್ಲದನ್ನು ಕೈಬಿಟ್ಟು ಪ್ರತಿಯೊಬ್ಬರು ಈ ಥರ ಬೋರ್ ರೀಚಾರ್ಜ್ಗಳು ಮಾಡ್ಕೊಳೋದ್ರಿಂದ ಎಷ್ಟೆಲ್ಲ ಲಾಭ ಅನ್ನಲಿಕ್ಕೆ ಈ ಯೂಟ್ಯೂಬ್ ನೋಡಿ ಸಕ್ಸಸ್ ಆಗಿರುವಂಥ ರೈತರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡೋಣ ಬಸವಣ್ಣ ನಮಸ್ಕಾರ ನಿಮ್ಮನ್ನು ಬಸವಣ್ಣ ಅಂತಾರೆ ಬಸವರಾಜ್ ಅಂತಾರೆ ಯಾಕೆಂದರೆ ಊರುಗಳಲ್ಲಿ ನಿಮ್ಮ ತೋಟ ಎಷ್ಟೇ ಎಕರೆ ಇದೆ ಸರ್ ಟೋಟ್ಲಿ ಹೇಳಿ 7 ಎಕರೆ ಸರ್ 7 ಎಕರೆ ಹಾಂ 7 ಎಕರೆಲಿ ಏನೇನು ಬೆಳೆ ಬೆಳಿತೀರಿ ಸರ್ 7 ಎಕರೆಗೆ ಈಗ ಒಂದು 3 ಎಕರೆ ತೋಟ ಫಸಲಿ ಬಂದಿ ಇನ್ನೊಂದು 2 ಎಕರೆ ಸಣ್ಣ ಗಿಡ ಸರ್ ಅದು ಇನ್ನೊಂದು 2 ಎಕರೆ ಜೋಳ ಮೆಕ್ಕೆಜೋಳ ಹಾಕಿದ್ದೀನಿ ಅಡಿಕೆ ಎಷ್ಟಿದೆ ಅಡಿಕೆ 3 ಎಕರೆ ಸೈಜ್ ಸರ್ ಅದು ಫಸಲಿ ಬಂದಿರೋದು 10 ವರ್ಷ ಸರ್ ಅದು 10 ವರ್ಷ ನೀವು ಮಾಡಿದ್ರೆ ನಿಮ್ಮ ತಂದೆ ಅರ್ಧ ಅಪ್ಪಾಜಿ ನಾವು ಜೊತೆ ಸರ್ ಮಾಡಿದ್ದೀವಿ ಹಾಂ ಜೊತೆ ಮಾಡಿದ್ವಿ ಓಕೆ ಎಷ್ಟು ಬೋರ್ ಕೊರಿಸಿದ್ರಿ ಸರ್ ಅದು ಸ್ಟಾರ್ಟಿಂಗ್ ಇದು 300 ಅಡಿ ಬೋರ್ ಸರ್ ಅದು ಇದು ಮಳೆ ಇದೆ 2007-2008 ನೀರು ಕಡಿಮೆ 5-6 ನೀರು ಕಡಿಮೆ ಮಳೆ ಹೋದಾಗ ನೀರು ಕಡಿಮೆ ಆಯಿತು ಅದು ರಿಬೋರ್ ಮಾಡಿಸಿ ಸರ್ ಅದು 600 ಅಡಿ ಆಯಿತು ಅದು ಮತ್ತೆ ನೀರೇನು ಬರಲಿಲ್ಲ ಸರ್ ಒಂದು 5 ದಿವಸ ಹೊಡೆದು ಕಡಿಮೆ ಆಯಿತು ಇನ್ನೊಂದು ಬೋರ್ ಹಾಕ್ಸಿದ್ವಿ ಅದೇನು ಅಂತ ನೀರು ಒಂದು 10 ದಿವಸ ಹೊಡಿ ಸರ್ ಅದು ಹೊಡಿತು ಅಲ್ಲಿ ಅದಾದಮೇಲೆ ನೀರಿಂದ ನಮ್ಗೆ ಭಾಳ ನೀರು ಮಳೆ ನೀರಲ್ಲಿ ಮಳೆ ಆಗಲಿಕ್ಕೆ ಬೋರ್ವೆಲ್ ಹಿಂಗೆ ಕಡಿಮೆ ನೀರು ಕಡಿಮೆ ಆಕವ ಅಂತ ಹೇಳಿ ಟ್ಯಾಂಕರ್ ಮಾಡಿ ಟ್ಯಾಕ್ಟರ್ ತಗೊಂಡ್ಬಂದು ಟ್ಯಾಂಕರ್ ಎಲ್ಲಿಂದ ಹೊಡೆದ್ರಿ ಸರ್ ಕಬ್ಬೂರು ಚಾನಲಿಂದ ನೀರು ಇರ್ತದೆ ಸರ್ ನಿಮಗೂ ಅಲ್ಲಿ ಎಷ್ಟು ದೂರ ಒಂದು 7 ಕಿಲೋಮೀಟರ್ ದೂರ ಆಗಿ ಸರ್ 7 ಕಿಲೋಮೀಟರ್ ಟ್ಯಾಂಕರ್ ಹೌದು ನಾನೇ ಟ್ಯಾಕ್ಟರ್ ತಗೊಂಡು ನಾನೇ ಸ್ವಂತ ಕೇರಿ ತೋಟ ದಿವಸಕ್ಕೆ ಎಷ್ಟು ಹೊಡಿತೀವಿ ಎಷ್ಟು ಟ್ಯಾಂಕರ್ ದಿವಸ ಒಂದು 10 ಟ್ಯಾಂಕ್ ಹೊಡಿತೀವಿ ಸರ್ ರಾತ್ರಿ ಬೆಳಿಗ್ಗೆ ಸರ್ 10 ದಿವಸ ಕೊಡ್ತೀರ ಅವಾಗ 10 ದಿವಸ ಮತ್ತೆ ಕಾಲು ನೀರು ಹೋಗ್ತಾ ಇದೆ ಹೌದೌದು ಅದು ಮತ್ತೆ ಕಟ್ ಮಾಡ್ತೀವಿ ಚಾಲ ನೀರು ಅವತ್ತು ದಿವಸದಾಗ ಕೃಷಿ ಹೊಂಡ ಮಾಡ್ಕೊಂಡಿದ್ವಿ ಪಾಟ ಹಾಕಿ ಅದ್ರ ನೀರನ್ನ ಅದಕ್ಕೆ ತೋಟಕ್ಕೆ ಬಿಡ್ಕೊಂಡು ಅದು ಕೃಷಿ ಹೊಂಡಕ್ಕೂ ಸರ್ಕಾರ ಸ್ಕೀಮ್ನಲ್ಲಿ ಮಾಡ್ಕೊಂಡ್ರಲ್ಲ ಹೌದು ಬಗ್ಗೆ ಅದು 21 ಮೀಟರ್ ಉದ್ದ 21 ಮೀಟರ್ ಅಗಲ 3 ಮೀಟರ್ ಅದು ಪಾಟ ಹಾಕಿ ಅದಕ್ಕೆ ನೀರು ಸ್ಟೋರೇಜ್ ಮಾಡಿ ತೋಟಕ್ಕೆ ಎಂಟಿಸ್ಕೊಂಡು ಎಂಟಿಸ್ಕೊಂಡು ರಿಟರ್ನ್ ನೀರು ಕೊಡ್ತಾ ಇದ್ವಿ ಸ್ವಲ್ಪ ನೀರು ಹಾಕಿ ಸರ್ ಗಿಡವನ್ನ ಉಳ್ಕೊಂಡು ಟ್ಯಾಂಕರ್ ನೀರು ಹಾಯಿಸಿದ್ರು ನಿಮಗೆ ಇಳುವರಿ ಜಾಸ್ತಿ ಇಳುವರಿ ಇಲ್ಲ ಸರ್ ಗಿಡ ಉಳಿದು ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನು ತೊಂದರೆ ಇಲ್ಲ ನಿಮ್ಮ ಅಣಾಪುರದಲ್ಲಿ ಪ್ರತಿಯೊಬ್ಬರದ್ದು ನೀರು ಟ್ಯಾಂಕರ್ ಮಾಡ್ಕೊಂಡು ಸರ್ ಭಾಳ ಜನ ಟ್ಯಾಂಕರ್ ನಂಗೆ ಹೊಡಿಲಿಲ್ಲ ಸ್ವಲ್ಪ ನೀರು ಹೊಡಿದ್ದು ಅಷ್ಟೇ ಮೇಂಟೈನ್ ಮಾಡಿದ್ರು ತೋಟಗಳು ಒಂದು 3-4 ತಲಕ್ಕೆ ತೋಟ ಹೋದ ಸರ್ ಹೌದು ನಿಮ್ಮಲ್ಲಿ ಎಷ್ಟು ಅಡಿವರೆಗೆ ಹೋಗಿದ್ದಾರೆ ಸರ್ 800 ಅಡಿ ತನಕ ಕೊರೆ ಸರ್ 800 ಅಡಿ ಕೊರತಾರೆ ನೀರು ಇಲ್ಲ ಸರ್ ನೀರು ಬರಲಿಲ್ಲ ಇಲ್ಲ ನಮ್ದು 600 ಅಡಿ ಕೊರಿಸಿದ್ವಿ ನಮ್ಮ ದೇವರಾಜ್ ರೆಡ್ಡಿ ಅವರು ಅದನ್ನ ಯೂಟ್ಯೂಬ್ ನೋಡ್ತಾ ಇದ್ವಿ ಸರ್ ಫ್ರೀ ಆಗಿದೆ ನೋಡ್ತಾ ಇದ್ವಿ ಆ ಟೈಮ್ನಲ್ಲಿ ಮಾಡಿರೋ ಅನುಕೂಲಕತೆ ಅಂತ ಹೇಳಿದ್ರು ನೋಡ್ಕೊಂಡು ನೋಡ್ತಾ ನಮ್ಗೆ ಗೊತ್ತಾಗಲಿಲ್ಲ ಅಷ್ಟು ಅದು ಮಾಡಬೇಕು ಅಂತ ಅನಿಸಿರಲಿಲ್ಲ ನೋಡೋದು ಮಾಡಿದ ಅನುಕೂಲ ಆಗ್ಬೋದು ಅಂತ ಹೇಳಿ ಅದನ್ನು 3 ವರ್ಷ ಕೆಳಗೆ ಮಾಡಿ ಸರ್ ಅದು ಅಷ್ಟೇ ದಿವಸ ಒಂದು 3 ಟೈಮ್ ಜನ ತಗೊಂತಾರೆ ಹಾಂ ಸರ್ 8 ಅಡಿ ಉದ್ದ 8 ಅಡಿ ಆಗಲ್ಲ ಒಳಗೆ ಸರ್ ಜಲ ಮಾಡಿ ನಮ್ಮ ದೇಶದ ಅನ್ನದಾತರಿಗೆ ನನ್ನ ನಮಸ್ಕಾರಗಳು ನಮ್ಮ ಜಿಲ್ಲೆಯಲ್ಲಿ ಹಾಕಿ ಚಿತ್ರಗೋಡೆ ಕಟ್ಟೆ ನೀರು ತುಂಬಿದ್ದೀರಿ ದಾವಣಗೆರೆ ತಾಲೂಕು ಫಸ್ಟ್ ಕೃಷಿ ಹೊಂಡ ಮಾಡಿ ತಿರ್ಗಾದ ಆದಮೇಲೆ ಒಂದು ವರ್ಷ ಮೂರು ಅಷ್ಟು ನೀರು ಬರ್ತದೆ ಒಂದು 4 ಟೈಮ್ ಕಂಟಿನ್ಯೂ ಫೆಬ್ರವರಿ ತನಕ ನೀರು ಬರ್ತೀವಿ ಒಳ್ಳೆ ನೀರು ಬರ್ತದೆ ಹಾಂ ಸರ್ ಅಲ್ಲಿ 150 ಅಡಿ ತೊಂದರೆ ಇಲ್ಲಂಗೆ ಆಯ್ತು ತಿರ್ಗಿ ಹೋಗ್ತಾ ಕನ್ಫರ್ಮ್ ಆಗ್ತಾರೆ ಅದು ಕನ್ಫರ್ಮ್ ಆಗಿ ನಾವು ಕೃಷಿ ಹೊಂಡ ಮಾಡಿದ್ವಿ ಪಕ್ಕದಲ್ಲೇ ಕೃಷಿ ಹೊಂಡ ಮಾಡಿ ಅದು ಬಂದ ನೀರಂತ ಅದ್ರಾಗ ವ್ಯವಸ್ಥೆ ಮಾಡಿದ್ದು ಸರ್ ಈಗ 100 ಅಡಿ ನೀರು ಬಿಡ್ತೀವಿ ಸರ್ ಈಗ ನಾವು 100 ಅಡಿ ಬೋರ್ಲಿ ಈಗ ಮೋಟರ್ ಬಿಟ್ಟರೆ ಅದು ಬರೀ 100 ಅಡಿ ಸರ್ 100 ಅಡಿ 100 ಅಡಿ ಸರ್ ನಿಮ್ಮೂರಿಗೆ 100 ಅಡಿ ಬೋರ್ಗಳು 100 ಅಡಿ ಬೋರ್ ಇದಾವೆ ಸರ್ ಒಟ್ಟು ನನ್ನ ನಾವು ಒಂದು ಕಡೆ ಸರ್ ಮಾಯಕೊಂಡು ಕೆರೆ ತುಂಬಿರೆ ನೀರು ಹೊಡಿತೈತಿ ಅಲ್ಲಿ ಉಚ್ಚನಹಳ್ಳಿ ಕೆರೆ ತುಂಬಿ ಹೊಡಿತೀವಿ ಅಂದ್ಕೊಂಡು ಸರ್ ತಪ್ಪು ತಪ್ಪು ಸರ್ ಅದು ಅಣ್ಣಾಪುರ ಕೆರೆ ತುಂಬಿರು ಒಡೆಯಲ್ಲ ಅಂತ ಅನ್ಕೊಂಡು ಸರ್ ಈಗ ಆಲ್ರೆಡಿ ಈಗ ಅದು ಬೋರ್ ಒಂದು ಭಾವನೆ ಅಲ್ಲ ಹಾಂ ಸರ್ ಮಾಯಕೊಂಡು ಕೆರೆ ಬಂದುಬಿಟ್ರೆ ಸಾಕು ನಮ್ಮೂರಿಗೆಲ್ಲ ಜಲ ಅಂತ ಹೌದು ಆ ಥರ ಅಂದ್ಕೊಂಡಿದ್ರು ನಮ್ದು ಈಗ ನಾವು ಇದು ನೋಡ್ಕೊಂಡು ಆದ್ಮೇಲೆ ನಮ್ಮ ಫ್ರೆಂಡ್ ಒಬ್ರು ಈ ಥರ ಹೇಳಿದ್ರಿ ಯೂಟ್ಯೂಬ್ ಚಾನಲ್ ಒಳಗೆ ದೇವರಾಜ್ ರೆಡ್ಡಿ ಸರ್ ಇದು ಮಾಡಿದ್ದಾರೆ ಥರ ಮಾಡಿದ ಅನುಕೂಲ ಆಗತ್ತೆ ಅಂತ ಹೇಳಿ ಅದು ನಾವು ನೋಡ್ಕೊಂಡು ಅದು ಮಾಡಿದ್ಮೇಲೆ ಅದು ನಮ್ಗೆ ಒಳ್ಳೆ ಅನುಕೂಲ ಸರ್ ಈಗ ನಿಮಗೆ ನೀರು ಎಷ್ಟು ಇಂಚ್ ಬರ್ತದೆ ಈಗ ಅದು ಒಂದು 2.5 ರಿಂದ 3 ನೀರು ಬರುತ್ತೆ ಸರ್ ಹೌದು ಎಂತ
ಮೈಸೂರು ಬಿಟ್ಟರೆ ಕುಂಬಳ ಹಾಕಿದೀವಿ ಚೆನ್ನಾಗಿದೆ ಸರ್ ಅದಕ್ಕೆ ರೇಟ್ ಚೆನ್ನಾಗಿದೆ ಜೋಳ ಬಿಟ್ಟರೆ ಮತ್ತೆ ಇನ್ನೇನು ಹಾಕ್ತಾರೆ ಸರ್ ಸರ್ ದಯವಿಟ್ಟು ಕೊರಸ್ಬೇಡ್ರಿ ಅಂತ ಹೇಳ್ತೇನೆ ಸರ್ ನನ್ನ ಮಾತ್ರ ನಾನು ಒಂದೇ ಬೋರ್ ಹಾಕ್ಸಿದ್ದು ಒಂದು 15 ಸಾವಿರ ಹೊಡಿತು ಅಂತ ಲಾಸ್ಟ್ ಟೈಮ್ ಹೇಳಿದ್ದೆಲ್ಲ ಅದನ್ನು ಬಿಟ್ಟರೆ ಬೋರ್ ಹಾಕ್ಸೋದ್ರಿಂದ ಉಪಯೋಗ ಇಲ್ಲ ಸರ್ ನಾವೇನಾರು ಹಿಂಗು ಗುಂಡಿ ಮಾಡ್ತಾ ಅದಕ್ಕೆ ಬೋರ್ವೆಲ್ ರಿಚಾರ್ಜ್ ಮಾಡೋ ವ್ಯವಸ್ಥೆ ಮಾಡ್ಕೊಂಡು ಪ್ರೊಸೀಜರ್ ಪ್ರಕಾರ ಕ್ಲೀನ್ ಮಾಡಿದರೆ ಪರ್ಮನೆಂಟ್ ಬೋರ್ ಹಾಕೋದು ರೈತರು ಮುಂದಕ್ಕೆ ಹೋಗ್ತಾರೆ ಸರ್ ಒಟ್ಟು ಪ್ರತಿ ವರ್ಷ ನೀರು ಕಡಿಮೆ ಆಗತ್ತಂಗಿಲ್ಲ ಬೋರ್ ಹಾಕ್ಸೋದು ಎರಡು ವರ್ಷ ಬೆಳೆದಿರ್ತೀವಿ ಮತ್ತೆ ಎರಡು ವರ್ಷ ಮತ್ತೆ ಬೋರ್ ಹಾಕ್ಸಿದ್ರೆ ಏನು ಉಪಯೋಗ ಇಲ್ಲ ಅಂತ ಅನ್ಸಿ ಪ್ರತಿಯೊಬ್ಬ ರೈತರು ಗಮನಿಸಿ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಬೇರೆ ಬೇರೆ ಸುಮಾರು ಬೋರ್ವೆಲ್ ಕೊರೆಸ್ತಾ ಹೋಗ್ತೀವಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂತೀವಿ ಈ ಥರ ಬಸಣ್ಣವ್ರು ಮಾಡಿದ ಪ್ರಕಾರ ನಮ್ಮ ಯೂಟ್ಯೂಬ್ ವೀಡಿಯೋಗಳು ನೋಡ್ಕೊಂಡು ಬಸಣ್ಣವ್ರು ಒಬ್ಬರು ಎಕ್ಸಾಂಪಲ್ ಅಷ್ಟೇ ಸಾವಿರಾರು ಜನ ಈ ಥರ ಇದ್ದಾರೆ ನಿಮ್ಮ ಥರ ನಮ್ಮನ್ನು ನಮಗೆ ಗೊತ್ತಿಲ್ಲದಂಗೆ ಅವರು ಮರುಪೂರ್ಣ ಮಾಡ್ಕೊಂಡು ಸಕ್ಸಸ್ ಆಗಿರ್ತಕ್ಕಂಥವ್ರು ಇದೆ ಈಗ ನಿಮ್ಮ 3 ವರ್ಷದಲ್ಲಿ ನಿಮ್ಗೆ ಗೊತ್ತಾಯ್ತು ಖಂಡಿತ ನೀವು ಮಾಡಿದ ಕೆಲಸ ಕಡಿಮೆ ಅಂದ್ರೆ 100 ಜನ ಕೇಳಿ ಸರ್ ಮಾಡ್ರಿ ಅಂತ ನಾನು ಮೆಸ್ ಕೊಡ್ತೀನಿ ಬೇಕಾದ್ರೆ ಅಮೌಂಟ್ ಕೊಟ್ಟು ಹಾಕಿ ನೀವು ಹಾಕ್ರಿ ಮೆಸ್ಸಿಗೆ 1000 ಹೋಗಿ ನಾನು ಕೊಡ್ತೀನಿ ಮಾಡ್ರಿ ಅಂತ ಜನ ಯಾಕೆ ಕೇಳ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾರೆ ಸರ್ ಹಾಕ್ತಾರೆ ನಿಮ್ಮನ್ನು ನೋಡ್ಕೊಂಡು ಅವರು ನಿಮ್ಮ ದಾರಿ ನಿಮ್ಮನ್ನು ಬಸವರಾಜ್ ಅಣ್ಣಾಪುರ ಮಾಯಕೊಂಡ ಹೋಬಳಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕದು ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ತೀರಾ 9 1611 6111 ಓಕೆ ನಿಮ್ಮನ್ನು ಯಾರು ಬೇಕಾದ್ರೂ ಸಂಪರ್ಕ ಮಾಡ್ಬೋದು ಇವರಿಂದಲೂ ಸಾಕಷ್ಟು ಮಾಹಿತಿಗಳನ್ನು ತಗೊಳ್ಳೋ ಅಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಬಸವಣ್ಣ ನಿಮ್ಗೆ ಒಳ್ಳೆಯದಾಗಲಿ ನಮಸ್ಕಾರ